ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ಲೈವ್ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ರಾಜಹಂಸ ಮೂವಿ ಟೀಮ್. ಈಗ ಆಲ್ರೆಡಿ ರಾಜಹಂಸ ಬಸ್ ಅನ್ನ ಹತ್ತಿ ಐ ಥಿಂಕ್ ಪ್ರಮೋಷನ್ ಕೂಡ ಶುರು ಮಾಡಿಬಿಟ್ಟಿದ್ದಾರೆ. ಚಿತ್ರದ ಟ್ರೇಲರ್ಗಳು, ಲಿರಿಕಲ್ ವಿಡಿಯೋ, ಹಾಡುಗಳು ಎಲ್ಲವೂ ಕೂಡ ನಿಮ್ಮ ಮನವನ್ನ ಮುಟ್ಟಿದೆ. ಇನ್ನೇನು ಸಿನಿಮಾ ರಿಲೀಸ್ ಆಗ್ತದೆ, ಸೊ ಸಿನಿಮಾದ ಬಗ್ಗೆ ಹೀರೋ ಹೀರೋಯಿನ್ ಏನ್ ಮಾತಾಡ್ತಾರೆ ಕೇಳೋಣ ಬನ್ನಿ. ಅಂಡ್ ಫಸ್ಟ್ ಆಫ್ ಆಲ್ ಯು ಬೋತ್ ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಸೊ ಚಿತ್ರದ ಹೀರೋ ಗೌರಿ ಶಿಖರ್ ಅವ್ರು ನಮ್ಮ ಜೊತೆ ಇದ್ದಾರೆ, ಹಾಗೆ ರಂಜನಿ ರಾಘವನ್ ಅವರಿದ್ದಾರೆ. ಇನ್ಫ್ಯಾಕ್ಟ್ ಇವ್ರನ್ನೆಲ್ಲ ಅವಾಗ ಅವಾಗ ಟಿವಿ ನೋಡೇ ಇರ್ತೀರ, ಅವ್ರ ಬಗ್ಗೆ ಹೇಳೋದೇ ಬೇಡ. ಇವ್ರನ್ನ ನೋಡಿರ್ತೀರಿ ಜಾಸ್ತಿ. ನಿಮ್ಮನ್ನ ಇತ್ತೀಚೆಗೆ ಹಾಡುಗಳಲ್ಲಿ ನೋಡಿದೆ. ಸೊ ಹೇಳಿ, ನಿಮ್ಮ ಮೊದಲನೇ ಸಿನಿಮಾ? ಇಲ್ಲ, ಇದು ಆಕ್ಚುಲಿ ಏನಂದ್ರೆ ಎರಡನೇ ಸಿನಿಮಾ, ಕಮರ್ಷಿಯಲ್ ಆಗಿ ಮೊದಲನೇ ಸಿನಿಮಾ. ಕಮರ್ಷಿಯಲ್ ಆಗಿ ಹೌದು. ನಿಮ್ಮ ರಾಜ್ ಮ್ಯೂಸಿಕಲ್ಲಿ ಅನ್ನೋದೊಂದು ಸಾಂಗ್ ಯಾವಾಗಲೂ ಪ್ಲೇ ಆಗ್ತಾ ಇರುತ್ತೆ, ಚುಚ್ಚಿ ಚುಚ್ಚಿ ಕೊಂದೇ ಇಲ್ಲೇ ಅಂತೇಳಿ. ಹೌದು, ಆ ಸಾಂಗ್ ಅದೊಂದು ಫಸ್ಟ್ ಸಿನಿಮಾ. ಇದು ಎರಡನೇ ಸಿನಿಮಾ ರಾಜಹಂಸ. ನೀವು ಹೇಳಿದಾಗಲ್ಲ ಏರ್ಬಿಟ್ಟಿದ್ದೀವಿ, ಈಗ ಜನ ಅದನ್ನು ಓಡಿಸ್ಬೇಕು ನಮ್ಮ ಸಿನಿಮಾನ. ಅಲ್ಲ, ಈಗ ರಾಜಹಂಸ ಹತ್ಬಿಟ್ಟಿದ್ದೀವಿ, ನಾವು ಕೂಡ ಪ್ರಮೋಷನಲ್ಲಿ ಪಾಲ್ಗೊಂಡಿದ್ದೀವಿ, ಹಾಡುಗಳೆಲ್ಲ ತುಂಬ ಇಷ್ಟ ಆಗ್ತದೆ. ಬಟ್ ರಾಜಹಂಸ ಅಂತ ಹೇಳ್ತಿದ್ದ ಹಾಗೆ ಸಿನಿಮಾದ ಟ್ರೇಲರ್ ನೋಡಿದಾಗ ಅಲ್ಲಿ ಸಸ್ಪೆನ್ಸ್ ಇದೆ, ಲವ್ ಇದೆ, ಎಲ್ಲ ಎಲಿಮೆಂಟ್ಸ್ ಇದೆ. ಬಟ್ ನಿಮ್ಮ ಪ್ರಕಾರ ಸಿನಿಮಾ ಯಾವ ಬೇಸ್ ಮೇಲೆ ಓಡುತ್ತೆ? ಸಿನಿಮಾ ಅಂದರೆ ನಮ್ಮ ಸಿನಿಮಾ ಯಾವ ಥರ ಇದೆ ಅಂತ ಕೇಳ್ತಿದ್ರು, ಅಥವಾ ಓವರಾಲ್ ಸಿನಿಮಾಗಳು ಯಾವ ಬೇಸ್ ಮೇಲೆ ಓಡುತ್ತೆ? ಇಲ್ಲ, ರಾಜಹಂಸ ಯಾವ ತಳ ಹಾಗೆ? ರಾಜಹಂಸ ಒಂದು ಪ್ಯೂರ್ಲಿ ಒಂದು ಲವ್ ಇದೆ, ಆ್ಯಕ್ಷನ್ ಇದೆ, ಕಾಮಿಡಿ ಇದೆ. ಅಂದರೆ ನೀವು ಮನಸ್ಪೂರ್ವಕವಾಗಿ ಇಷ್ಟಪಡುವಂಥ ಎಲ್ಲ ಎಲಿಮೆಂಟ್ಸ್ ಇದೆ. ಆಮೇಲೆ ಟೋಟಲ್ ಆಗಿ ಫ್ಯಾಮಿಲಿ ವ್ಯಾಲ್ಯೂಸ್ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ಸ್ ಇದೆ ಲೈಟ್ ಆಗಿ. ಹಂಗಂತ ಬಿಡುವಂತ ಅಳೋದು ಆ ಥರ ಅಂತಲ್ಲ, ಜಸ್ಟ್ ಹಿಂಗೆ ಒಂದು ಆ ಒಂದು ಫೀಲ್ ಇದೆ ಈ ಥರದ್ದೆಲ್ಲ, ಒಂದು ಓವರಾಲ್ ಒಂದು ಪ್ಯಾಕೇಜ್. ಹಾಗಂದ ಕೂಡ ಎಲ್ಲ ಸಿನಿಮಾದಲ್ಲೂ ಹೀಗೆ ಇರುತ್ತೆ ಅಂದರೆ ಲವ್, ಆ್ಯಕ್ಷನ್ನು, ಕಾಮಿಡಿ. ಬಟ್ ಆದಷ್ಟು ಈ ಸಿನಿಮಾ ಟೋಟಲ್ ಪ್ರಾಜೆಕ್ಟೇ ಸುಮಾರಷ್ಟು ಯೋಚನೆ ಮಾಡಿ ವರ್ಷಗಟ್ಟಲೆ ಈ ಸ್ಕ್ರಿಪ್ಟ್ ಮೇಲೆಲ್ಲ ನಮ್ಮ ಟೀಮು, ಡೈರೆಕ್ಷನ್ ಟೀಮ್ ಎಲ್ಲ ವರ್ಕ್ ಮಾಡಿ ಮಾಡಿರೋಂಥ ಸಿನಿಮಾ. ಹಾಗಾಗಿ ಸುಮಾರಷ್ಟು ಮಾತಾಡಿದ್ದೀವಿ, ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ. ಓಕೆ ರಂಜನಿ, ನಿಮಗೆ ಕ್ಯಾಮ್ರಾ ಹೊಸ್ತೇನಲ್ಲ, ಪುಟ್ ಗೌರಿ ಆಗಿ ಎಲ್ಲ ಕಡೆ ಮಿಂಚ್ಬಿಟ್ಟಿದ್ದೀರ. ಐ ಥಿಂಕ್ ಈಗಲೂ ಕೂಡ ಸಾಕಷ್ಟು ಜನ ನೀವು ಹೊರಗಡೆ ಹೋದರೆ ಪುಟ್ ಗೌರಿ ಅಂತಲೇ ಕಂಡುಹಿಡಿತಾರೆ. ಬಟ್ ಈ ಸಿನಿಮಾ ನಿಮ್ಗೆ ಆಫರ್ ಬಂದಾಗ ವಾಟ್ ವಾಸ್ ಯುವರ್ ಫಸ್ಟ್ ಥಾಟ್ಸ್, ಏನು ಅನ್ನಿಸ್ತು ಮೊದಲು? ಫಸ್ಟ್ಲಿ ಹಲೋ ರಾಜ್ ಮ್ಯೂಸಿಕ್ ಎಲ್ರಿಗೂ. ನನ್ನ ಹೆಸರು ಪುಟ್ ಗೌರಿ ಅಲ್ಲ, ನನ್ನ ಹೆಸರು ರಂಜನಿ ರಾಘವನ್. ಸೊ ಯಾ, ಪುಟ್ ಗೌರಿ ಮಾಡ್ತಾ ಮಾಡ್ತಾ ನಂಗೆ ಒಂದಷ್ಟು ಆಫರ್ಸ್ ಬಂತು. ಬಟ್ ಎಲ್ಲ ಜಾಸ್ತಿ ಆ ಬೇಸಿಸ್ ಮೇಲೆ ಬಂದಿತ್ತು, ಅಂದರೆ ಒಳ್ಳೆ ಹಳ್ಳಿ ಹುಡುಗಿ ಥರ ಆ ಥರದ ಕ್ಯಾರೆಕ್ಟರ್ ಕೂಡ. ಅಂದರೆ ನಾನು ಬೇರೆ ಏನಾದರೂ ಹುಡುಕ್ತಾ ಇದ್ದೆ, ಯಾಕಂದರೆ ಬ್ರ್ಯಾಂಡಾಗಿ ಹೋಗ್ತೀನಿ ಅಂತ. ಸೊ ಆಗ ನನಗೆ ಬಂದಿದ್ದು ಬೆಸ್ಟ್ ಆಫರ್ ರಾಜಹಂಸ. ಈಗ ರಾಜಹಂಸ ಎಷ್ಟೊಂದು ಸಲ ಈಗಲೂ ಕೆಲವೊಂದು ಸುಮಾರು ನನ್ನ ಫೇಸ್ಬುಕ್ ಫಾಲೋವರ್ಸು ಮತ್ತು ಇನ್ಸ್ಟಾಗ್ರಾಮ್ನಲ್ಲೆಲ್ಲ ನನ್ನನ್ನು ಹಂಸಾಕ್ಷಿ ಅಂತ ಕರೆಯೋಕೆ ಶುರು ಮಾಡಿಬಿಟ್ಟಿದ್ದಾರೆ. ದಟ್ ಈಸ್ ಬೆಸ್ಟ್ ಥಿಂಗ್. ಇನ್ನು ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆನೇ ನನ್ನ ಪಾತ್ರದಿಂದ ಗುರುತಿಸ್ತಾ ಇದ್ದಾರೆ. ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಒಂದು ಸೀರಿಯಲ್ ಇಮೇಜ್ ಅನ್ನೋದು ಅಂಟ್ಕೊಂಡ್ಬಿಟ್ಟಿರುತ್ತೆ. ಬಟ್ ಈ ಸಿನಿಮಾ ಮಾಡಿದಾಗ ಆ ಒಂದು ಇಮೇಜಿಂದ ಹೊರಬರೋದಕ್ಕೆ ಏನಾದರೂ ಸಾಧ್ಯ ಆಯ್ತಾ? ಹೆಲ್ಪ್ ಮಾಡ್ತಾ ರಾಜಹಂಸ? ಡೆಫಿನೆಟ್ಲಿ, ಡೆಫಿನೆಟ್ಲಿ ಅ ಲಾಟ್. ಆ್ಯಕ್ಚುಲಿ ನಾನು ಫಸ್ಟು ನನ್ನನ್ನು ನಾನಾಗಿ ಪರಿಚಯ ಮಾಡ್ಕೋಬೇಕಾಗಿತ್ತು ಜನಕ್ಕೆ. ಅಂದರೆ ನನ್ನ ಮತ್ತು ನನ್ನ ಪಾತ್ರದ ಐಡೆಂಟಿಟಿ ಎರಡೂ ಒಂದೇ ಆಗಿಬಿಟ್ಟಿತ್ತು. ನಾನು ಏನು ಮಾಡ್ತೀನಿ, ನನ್ನ ನಿಜವಾದ ಹೆಸರೇನು, ಯಾರಿಗೂ ಏನೂ ಗೊತ್ತಿರಲಿಲ್ಲ. ಈ ಸಿನಿಮಾ ಪ್ರೆಸ್ ಮೀಟ್ ಶುರು ಆದಾಗ್ಲಿಂದ ಹಿಡಿದು ಈಗ ರಿಲೀಸ್ ತನಕ ಈ ಒಂದು ಜರ್ನಿ ಅರೌಂಡ್ 6-7 months ನಾವು ಪ್ರಮೋಷನ್ ಮೂಲಕ ನಾನು ನನ್ನ ಹೆಸರಲ್ಲಿ ಈಗ ಜನಕ್ಕೆ ಪರಿಚಯ ಆಗಿದ್ದೀನಿ. ಅದಾದಮೇಲೆ ಈಗ ನಮ್ಮ ಸಿನಿಮಾ ಮೂಲಕ ಇನ್ನಷ್ಟು ಜಾಸ್ತಿ, ಅಂದರೆ ನಾನು ಬೇರೆ ಕಾಸ್ಟ್ಯೂಮಲ್ಲಿ ಬೇರೆ ಥರದ ಪಾತ್ರದಲ್ಲೂ ಇಷ್ಟ ಆಗ್ತೀನಿ ಅಂತ ಸಾಂಗ್ಸಿಂದ ಮತ್ತು ಟ್ರೇಲರ್ ರೆಸ್ಪಾನ್ಸಿಂದ ನನಗೆ ಗೊತ್ತಾಗ್ತದೆ. ಒಂದು ಸಿನಿಮಾ ಲವ್ ಎಲಿಮೆಂಟ್ ಇದ್ದೇ ಇರುತ್ತೆ. ಸೊ ನಿಮ್ಮಿಬ್ಬರ ಕೆಮಿಸ್ಟ್ರಿ ಸಿನಿಮಾದಲ್ಲಿ ಹೇಗಿತ್ತು? ಹೌ ಇಸ್ ಇಟ್? ನೀವು ನೋಡಿದ್ರಲ್ಲ ಸಾಂಗ್ ಗಳೆಲ್ಲ ನೋಡಿದ್ರೆ ಎಕ್ಸ್ಪೀರಿಯನ್ಸ್ಗೂ ಹೇಗಿತ್ತು ಅಂದ್ರೆ, ಇಲ್ಲಿ ಏನಾಗುತ್ತೆ ಗೊತ್ತಾ, ಫಸ್ಟ್ ಸಿನಿಮಾ ಇನ್ನೊಂದು ಮಾಡೋಷ್ಟು, ಈಗ ಅವ್ರಿಗಿರ್ಬೋದು ನಮ್ಗಿರ್ಬೋದು, ಎಲ್ಲದೇ ಹೇಗಿರುತ್ತೆ ಅಂದ್ರೆ ಸಿನಿಮಾ ಏನೋ ಚೆನ್ನಾಗಿ ಮಾಡ್ಬೇಕು ಅನ್ನೊಂದು. ಈಗ ಒಂದ್ ಎರಡು ಮೂರು ನಿಮ್ ಸಿನಿಮಾ ಆದ್ಮೇಲೆ ಹೇಗಿರುತ್ತೆ ಅಂದ್ರೆ ಆ ಕೆಮಿಸ್ಟ್ರಿ ಇರ್ಬೋದು ಅಥವಾ ಒಂದು ಖುಷಿ ವಿಚಾರಗಳಿರ್ಬೋದು, ಇಲ್ಲೇನಿರುತ್ತೆ ಆದಷ್ಟು ವರ್ಕ್ ಗಳ ಬಗ್ಗೆ ಡೆಡಿಕೇಟ್ ಮಾಡ್ತಾ ಇರ್ತೀವಿ. ಬಟ್ ಆ ವರ್ಕ್ ಅಲ್ಲೂ ನೀವು ಕೇಳಿದ್ರಲ್ಲ ಕೆಮಿಸ್ಟ್ರಿ ನೀಟ್, ಪ್ರತಿಯೊಂದು ಮುಂಚೆನೆ ಲೈಟ್ ಆಗಿ ಏನೇನು, ಈಗ ಎಕ್ಸಾಂಪಲ್ ಈಗ ಡೈಲಾಗ್ ಹೇಳೋದು ಇನ್ನೊಂದು, ಇದೆಲ್ಲ ಮಾಮೂಲಿ ಆಗಿ ಮುಂಚೆನೆ ಪ್ರಿಪೇರ್ ಆಗಿರ್ತೀವಿ. ಈ ಆಕ್ಷನ್ ರಿಯಾಕ್ಷನ್ಸ್ ಗಳಿರುತ್ತೆ ಗೊತ್ತಾ, ಅದನ್ನ ಕೂಡ ಮುಂಚೆನೆ ಎಲ್ಲ ನಾವು ಪ್ರಿಪೇರ್ ಆಗ್ತಾ ಇದ್ವಿ. ಇವರೆಲ್ಲ ಮುಂಚೆನೆ ವರ್ಕ್ಶಾಪ್ ಮಾಡಿದ್ರು, ನಾನು ಬರೋಷೊಳಗೆ ಎಲ್ಲ ಪ್ರಿಪೇರ್ ಆಗಿ ಹೋಗಿದ್ರು. ನಾನೇ ಲಾಸ್ಟ್ ಎಂಟ್ರಿ ನಮ್ಮ ಸಿನಿಮಾದಲ್ಲಿ. ನಂಗೆ ಐ ವಾಸ್ ವೆರಿ ಇಂಪ್ರೆಸ್ಡ್. ಈ ಟೀಮ್ ಬಂದಿದ್ದ ತಕ್ಷಣನೇ ನನ್ನನ್ನು ಅವರು ಮಾತಾಡ್ಸಕ್ಕೆ ಬಂದಿದ್ದ ದಿವಸನೇ ನನಗೆ ತುಂಬ ಇಷ್ಟ ಆಗೋಯ್ತು ಟೀಮ್, ಆ ಯುನಿಟಿ ನಮ್ಮ ಟೀಮಲ್ಲಿ. ಕೆಮಿಸ್ಟ್ರಿ ವಿಷಯಕ್ಕೆ ಬಂದಾಗ ಹೀರೋ ಹೀರೋಯಿನ್ ಮಧ್ಯೆ ಕೆಮಿಸ್ಟ್ರಿ ಅಂತಲ್ಲ, ಕ್ಯಾಮ್ರಾಮನ್ ಡೈರೆಕ್ಟರ್ ಮಧ್ಯೆನೂ ಒಳ್ಳೆ ಕೆಮಿಸ್ಟ್ರಿ, ರೈಟ್ರು ಮತ್ತು ಇನ್ನೊಬ್ಬರು
ಅಂದರೆ ಪ್ರತಿ ಒಬ್ಬರು ಕೂಡ ಅವ್ರವ್ರ ಪ್ರೊಫೆಷನ್ನ ತುಂಬ ಇಷ್ಟಪಟ್ಟು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ವರ್ಕ್ ಮಾಡಿದ್ದಾರೆ. ದಟ್ ಈಸ್ ದ ರಿಸಲ್ಟ್ ಆಫ್ ಒಂದು ಟೀಮ್. ಒಂದು ಸಿನಿಮಾ, ನಾನು ಆ್ಯಕ್ಚುಲಿ ಒಂದು ಸಣ್ಣದಾಗ, ನಾನು ಆ್ಯಕ್ಚುಲಿ ಬೇಸಿಕಲಿ ಅಸ್ಟೆಂಟ್ ಡೈರೆಕ್ಟ್ ಒಂದಿಷ್ಟು ಸಿನಿಮಾಗಳು ಅದಾದ್ಮೇಲೆ ಹೇಳಿದ್ಮೇಲೆ, ಒಂದು ಸಿನಿಮಾ ನಿಮಗೆ ಗೆಲ್ಲಬೇಕು ಅಂತಂದರೆ ಖಂಡಿತವಾಗೂ ಒಳ್ಳೆ ಕತೆ ಇದ್ರೂ ಆಗಲ್ಲ, ಒಳ್ಳೆ ಪ್ರೊಡ್ಯೂಸರ್ ಇದ್ರೂ ಆಗಲ್ಲ, ಅವೆಲ್ಲದರ ಜೊತೆಗೆ ಇವೆರಡೂ ಇಲ್ಲದೇನೋ ಬರೀ ಟೀಮ್ ಇದ್ರೂ ಆಗಲ್ಲ. ಈ ಟೀಮು, ಒಳ್ಳೆ ಕತೆ, ಪ್ರತಿಯೊಂದು ಎಲ್ಲದೂ ಸಿಂಕ್ ಇರಬೇಕು. ಇಲ್ಲ ಹೇಗಂದರೆ ಟೋಟಲ್ ಒಂದು ಟೀಮ್ ವರ್ಕ್. ಟೀಮ್ ವರ್ಕ್ ಯಾವ್ದು, ನನ್ನ ಕೆಲಸ ಮಾತ್ರ ನಾನು ಮಾಡೋದು ಅಂತಲ್ಲ, ಅವ್ರವ್ರ ಕೆಲಸ ಬಿಟ್ಟು ಎಲ್ಲ ಕೆಲಸಗಳು. ಇಲ್ಲಿ ಪ್ರೊಡಕ್ಷನ್ ಟೀಮ್ ಆದರೂ ಅಷ್ಟೇ, ಪ್ರೊಡಕ್ಷನ್ನು ಕೂಡ ಅಷ್ಟೇ, ಒಂದು ಐದಾರು ಜನ. ಈಗ ಇಲ್ಲಿ ಸಿನಿಮಾದ ನಂದೇ ಪ್ರೊಡಕ್ಷನ್ ಹೌಸ್ ಆದರೂ ಕೂಡ ನನಗೆ ಹಿಂದ್ಗಡೆ ಸಹಕಾರ ಕೊಟ್ಟಂಥವ್ರು ನಾಲ್ಕಾರು ಜನ ನನ್ನ ಫ್ರೆಂಡ್ಸ್ ಇದ್ದಾರೆ. ಹಣಕಾಸಿನ ವಿಚಾರದಲ್ಲಾಗ್ಬೋದು, ಅದನ್ನು ಬಿಟ್ಟು ಕೂಡ ಬೇಕಾದಷ್ಟು ವಿಚಾರಗಳು. ಇಲ್ಲಿ ಹೇಗೆಂದರೆ ಪ್ರತಿಯೊಬ್ಬರು ಇಲ್ಲಿ ಗೆಲ್ಲಬೇಕು ಅಂತ, ಮತ್ತಿನ್ಯಾರು ಕೂಡ ಏನೋ ತನ್ನ ತಂದೆ ಮಾಡಿರೋ ದುಡ್ಡು ಆ ಥರದ ಇಟ್ಕೊಂಡು ಬ್ಯಾಕ್ಗ್ರೌಂಡ್ ಇರೋರು ಯಾರ್ಯಾರು ಅಲ್ಲ, ಪ್ರತಿಯೊಬ್ಬನು ಕೂಡ ಇಲ್ಲಿ 10-12 ವರ್ಷದಿಂದ ಏನಾದರೂ ಆಗಬೇಕು ಆಗಬೇಕು ಅಂತ ಸ್ಟ್ರಗಲ್ ಮಾಡ್ತಾ ಇದ್ದಂಥವ್ರು. ಹಾಗಾಗಿ ಏನಾಯಿತು ಅಂತಂದರೆ, ನಮ್ಮ ಸ್ಟ್ರಗಲ್ಲಿಗೆ ಕರೆಕ್ಟಾಗಿ ನಮ್ಮ ಟೀಮು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಖಂಡಿತವಾಗೂ ಇವತ್ತು ಟ್ರೈಲರ್ ನೀವು ಕೇಳ್ತಾ ಇದ್ದೀರಲ್ಲ, ಈಗ ಅನ್ನ ಬೆಂದಿದೆಯೋ ಬೆಂದಿಲ್ಲ ಅಂತ ನೋಡ್ಬೇಕಂದ್ರೆ ಒಂದು ಅಗಲು. ಯಾಕೆಂದರೆ ನಾವು ಹೊಸಬ್ರಿದ್ದಾಗ ನಿಮ್ಗೆ ಜನ ಥಿಯೇಟ್ರಿಗೆ ಏನಕ್ಕೆ ಬರ್ಬೇಕು ಹೇಳಿ, ನನಗೆ ಯಾವಾಗಲೂ ಕೇಳ್ತೀವಿ, ನಾವೇ ಒಂದು ಸಿನಿಮಾ ನಾವು ಯಾಕೆ ನೋಡ್ಬೇಕು ಹೇಳಿ. ಇದ್ರ ಬಗ್ಗೆ ಮಾತಾಡೋಣ, ಬಟ್ ಅದಕ್ಕೂ ಮುಂಚೆ ಚಿತ್ರದ ಟ್ರೈಲರ್ ರೆಡಿ ಆಗಿದೆ, ರಾಜಹಂಸ ಚಿತ್ರದ ಟ್ರೈಲರ್ ನೋಡ್ಕೊ ಬರೋಣ. ಈ ಹುಡುಗಿಯರು ಬರೋವಾಗ್ಲೂ ಹೇಳ್ಬಿಟ್ಟು ಬರಲ್ಲ, ಹೋಗೋವಾಗ್ಲೂ ಹೋಗಲ್ಲ. ಬ್ರೇಕಿಂಗ್ ನ್ಯೂಸ್, ಖೈದಿ ಜೊತೆ ಕಾಫಿ. 80 ವರ್ಷ ಶಾರ್ಟ್ ಲೈಫ್ ಅಲ್ಲಿ ನಾವೇ ಎಲ್ಲ ಆಗೋದಿಕ್ಕಾಗಲ್ಲ. ಈ ಪ್ರಪಂಚದಲ್ಲಿ ನಾನಾ ತರದ ಜನ, ಒಬ್ಬೊಬ್ರದ್ದು ಒಂದೊಂದು ಲೈಫ್ ಸ್ಟೈಲು, ಒಂದೊಂದು ರೀತಿ ಎಕ್ಸ್ಪೀರಿಯನ್ಸ್. ಅಂತ ಜನಗಳ ಜೊತೆಗೆ 10 ನಿಮಿಷ ಕಾಫಿ ಕುಡಿತಾ ಟೈಮ್ ಸ್ಪೆಂಡ್ ಮಾಡಿದ್ರೆ ಅದ್ರಲ್ಲಿ ಸಿಗೋ ಕಿಕ್ಕೆ ಬೇರೆ ಬಾಸ್. ಯಾವಾಗಲೂ ನಿನ್ ಲೈಫಲ್ಲಿ ಸೀರಿಯಸ್ನೆಸ್ ಬರೋದು. ಆಕ್ಚುಲಿ ನನ್ನ ಹೆಸರು ಹಂಸಾಕ್ಷಿ ಅಂತ, ಎಲ್ಲರೂ ನನ್ನ ಅಕ್ಷಿ ಅಕ್ಷಿ ಅಂತ ಕರೀತಾರೆ. ಈ ಸೀನು ಲವ್, ಇವೆರಡರಲ್ಲಿ ಯಾವ್ದು ಕಂಟ್ರೋಲ್ ಮಾಡಿದ್ರು ಪ್ರಾಬ್ಲಮ್ ಹಾರ್ಟ್ಗೆ. ನನ್ನ ಹುಡುಗ ಪ್ರೀತಿಗೋಸ್ಕರ ಸುಳ್ಳು ಹೇಳಿದ್ರೆ ಕ್ಷಮಿಸ್ತಾಳೆ, ಆದ್ರೆ ಅವನ್ ಪ್ರೀತಿನೇ ಸುಳ್ಳಾದ್ರೆ. ನೀವೇನೇ ಹೇಳಿ, ಲವ್ ಮಾಡೋ ವಿಚಾರದಲ್ಲಿ ಹುಡುಗರು ತುಂಬಾ ಸಿನ್ಸಿಯರ್ ರೀ.